ಜಾಗ್ವಾರ್ ಸ್ಟಾರ್ ನಿಖಿಲ್ ಕುಮಾರ್ ಮುಂದಿನ ಸಿನಿಮಾ ಯಾವುದು ಅನ್ನೋ ಪ್ರಶ್ನೆಗೆ ಈಗಾಗಲೇ ಉತ್ತರ ಸಿಕ್ಕಿದೆ. ಲಹರಿ ಆಡಿಯೋ ಸಂಸ್ಥೆ ನಿರ್ಮಾಣದಲ್ಲಿ ನಿಖಿಲ್ ನೆಕ್ಸ್ಟ್ ವೆಂಚರ್ ಅನೌನ್ಸ್ ಆಗಿದ್ದು ಅಫಿಷಿಯಲ್ ಆಗಿ ಚಿತ್ರದ ಮುಹೂರ್ತ ಸಮಾರಂಭ ನೆರವೇರಿದೆ. ಆ ಬಗ್ಗೆ ಸ್ಮಾಲ್ ಸ್ಟೋರಿ ಇಲ್ಲಿದೆ. ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ನಿಖಿಲ್ ಆಟ. ಯುವರಾಜನ ಹೊಸ ಅದ್ದೂರಿ ಚಿತ್ರಕ್ಕೆ ಮುಹೂರ್ತ. ಸ್ಯಾಂಡಲ್ವುಡ್ ಯುವರಾಜ ನಿಖಿಲ್ ಕುಮಾರ್ ಸ್ವಾಮಿ ಮೂರು ಸಿನಿಮಾಗಳ ನಂತರ ಕೊಂಚ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದು ಗೊತ್ತೇ ಇದೆ. ಆದ್ರೀಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಬ್ಯಾಂಗ್ ಆಗಿ ಚಂದನವನದಲ್ಲಿ ಮತ್ತೆ ಆಕ್ಟಿವ್ ಆಗ್ತಿದ್ದಾರೆ. ಸದ್ಯ ನಿಖಿಲ್ ಅಭಿನಯದ ನಾಲ್ಕನೇ ಸಿನಿಮಾ ಸೆಟ್ಟೇರಿದೆ. ಬಸವನಗುಡಿಯ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಚಿತ್ರಕ್ಕೆ ಚಾಲನೆ ಕೊಡಲಾಯಿತು. ಹಾಗೆ ಈ ಚಿತ್ರಕ್ಕೆ ಇನ್ನೂ ಟೈಟಲ್ ಫಿಕ್ಸ್ ಆಗಿಲ್ಲ. ಪ್ರೊಡಕ್ಷನ್ ನಂಬರ್ ಒನ್ ಹೆಸರಿನಲ್ಲಿ ಮುಹೂರ್ತ ಮಾಡಿದ್ದು ಸ್ಪೋರ್ಟ್ಸ್ ಬೇಸ್ಡ್ ಕಮ್ ಆಕ್ಷನ್ ಲವ್ ಸ್ಟೋರಿ ಇರೋ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಇದಾಗಿದೆ. ಚಿತ್ರದಲ್ಲಿ ನಿಖಿಲ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಪಾತ್ರ ಮಾಡ್ತಿದ್ದು ಈಗಾಗಲೇ ಪಾತ್ರಕ್ಕಾಗಿ ಒಂದಷ್ಟು ತಯಾರಿ ಮಾಡಿಕೊಳ್ತಿದ್ದಾರೆ. ನಮ್ಮ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಬಹುಶಃ ಒಂದಷ್ಟು ಕತೆ ವಿಚಾರವಾಗಿ ಅವರೇ ನಿಮಗೆ ಪ್ರತಿಕ್ರಿಯೆ ಕೊಡ್ತಾರೆ. ಅದನ್ನ ಹೊರತುಪಡಿಸಿ ಇದು ಇಟ್ ಇಸ್ ಎ ಕಮರ್ಷಿಯಲ್ ಸಿನಿಮಾ, ಯಾಕಂದ್ರೆ ಈಗಾಗಲೇ ಕಮರ್ಷಿಯಲ್ ಹೀರೋ ಅಂತ ಗುರುತಿಸ್ಕೊಂಡಿದ್ದೀನಿ. ಹಾಗಾಗಿ ಕಮರ್ಷಿಯಲ್ ಸಿನಿಮಾನೇ ಮಾಡಬೇಕು ಮುಂದಿನ ದಿನಗಳಲ್ಲಿ. ಬ್ಯಾಸ್ಕೆಟ್ಬಾಲ್ ಏನು ನೋಡ್ತೀರಾ, ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಸ್ಪೋರ್ಟ್ಸ್ ಓರಿಯೆಂಟೆಡ್ ಅಂತಲೂ ಅನ್ನಿಸ್ಬೋದು. ಸ್ಪೋರ್ಟ್ಸ್ ಇದೆ, ಖಂಡಿತವಾಗ್ಲೂ ಇದೆ ಕಮರ್ಷಿಯಲ್ ಆಸ್ಪೆಕ್ಟು. ಅದ್ರ ಹೊರತುಪಡಿಸಿ ನಾನು ಇನ್ನೇನು ಮಾತಾಡಲ್ಲ, ಇಲ್ಲ ಎಲ್ಲ ಬಾಯ್ ಬಿಟ್ಬಿಡ್ತೀನಿ. ದಯವಿಟ್ಟು ಡೈರೆಕ್ಟರ್ ಅಂತ ಕೇಳಿ. ತೆಲುಗಿನ ಒಕಲೈಲ ಕೋಸಂ ಮತ್ತು ಗುಂಡೆಜಾರಿ ಗಲ್ಲಂತಾಯಿ ಈ ಸಿನಿಮಾಗಳ ನಿರ್ದೇಶಕ ವಿಜಯ್ ಕುಮಾರ್ ಕೊಂಡ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ತೆಲುಗಿನಲ್ಲಿ ಎರಡು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದು ಈಗ ಹ್ಯಾಟ್ರಿಕ್ ಬಾರಿಸೋ ಯೋಚನೆಯಲ್ಲಿದ್ದಾರೆ. ಅರ್ಜುನ್ ಜನ್ಯ ಮ್ಯೂಸಿಕ್, ಶ್ರೀಶಾ ಕುದುವಳ್ಳಿ ಕ್ಯಾಮ್ರಾ ವರ್ಕ್ ಹಾಗೂ ಶರತ್ ಚಕ್ರವರ್ತಿ ಡೈಲಾಗ್ಸ್ ಚಿತ್ರಕ್ಕಿದೆ. ದಿಸ್ ಇಸ್ ಎ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂಟೆನ್ಸ್ ಲವ್ ಸ್ಟೋರಿ, ಇನ್ ಡೆಪ್ತ್ ಕೈಂಡ್ ಆಫ್ ಲವ್ ಸ್ಟೋರಿ, ಡಿವೈನ್ ಆಫ್ ಲವ್. ಬೇಸಿಕಲಿ ಲುಕ್ಸ್ ಲೈಕ್ ಸ್ಪೋರ್ಟ್ಸ್ ಪರ್ಸನಾಲಿಟಿ ಶೂಟ್ಸ್ ಫಾರ್ ಲವ್ ಸ್ಟೋರಿ. ದಟ್ಸ್ ವೇ ಲಾಸ್ಟ್ ಒನ್ ಆಫ್ ಇಯರ್ ಟೂ ಇಯರ್ಸ್ ಬ್ಯಾಕ್ ಐ ಕಾಲ್ ಟು ನಿಖಿಲ್ ಸರ್ ಟೀಮ್ ಆ್ಯಂಡ್ ಆಫ್ಟರ್ ದಟ್ ಒನ್ ಆ್ಯಂಡ್ ಆಫ್ ಇಯರ್ ದಟ್ ಅಡ್ಮಿಟ್ ಆ್ಯಂಡ್ ಆನ್ ದಟ್ ಟೈಮ್ ಐ ರೈಟ್ ದಿ ಸ್ಟೋರಿ ಆಲ್ಮೋಸ್ಟ್ 6 months. ಇದು ಸ್ಪೋರ್ಟ್ಸ್ ಮತ್ತು ಲವ್ ಸಬ್ಜೆಕ್ಟ್ ಅಂತ ಡೈರೆಕ್ಟ್ ಆಲ್ರೆಡಿ ಹೇಳಿದ್ದಾರೆ. ಸ್ಪೋರ್ಟ್ಸ್ಗೆ ಹೆಂಗೆ ಅಂದರೆ ಒಂದು ಮಾಸ್ ಕಮರ್ಷಿಯಲ್ ಹೆಂಗಿರುತ್ತೆ ಆ ಥರನೂ ಇರುತ್ತೆ ಡೈಲಾಗ್ಸ್, ಮತ್ತು ಲವ್ ತುಂಬ ಇಂಟೆನ್ಸಿಟಿ ಇರೋ ಲವ್ ಇದು, ಡೈಲಾಗ್ಸ್ ಎಂಜಾಯ್ ಮಾಡ್ತಾರೆ ಜನ. ಏನೋ ಪ್ರೊಡಕ್ಷನ್ ನಂಬರ್ ಒನ್ ಸಿನಿಮಾಗೆ ಬಹುಕಾಲದ ನಂತರ ಲಹರಿ ಆಡಿಯೋ ಸಂಸ್ಥೆ ಬಂಡವಾಳ ಹಾಕ್ತಿದೆ. ಈ ಬಿಗ್ ಬಜೆಟ್ ಸಿನಿಮಾದಲ್ಲಿ ಕಲಾವಿದರ ದೊಡ್ಡ ದಂಡೆ ಇದೆ. ನಾಯಕಿಯರಾಗಿ ಪರಭಾಷಾ ನಟಿ ಕಾಶ್ಮೀರಿ ಪರದೇಸಿ ಹಾಗೂ ಕನ್ನಡ ಕಿರುತೆರೆ ನಟಿ ಸಂಪದಾ ಹಾಗೂ ಹಿರಿಯ ನಟ ದತ್ತಣ್ಣ, ಶಿವರಾಜ್ ಕೆಆರ್ ಪೇಟೆ, ರಾಜೇಶ್ ಹಾಗೂ ಬೇಬಿ ಪ್ರಾಣ್ಯ ಕೂಡ ಬಣ್ಣ ಹಚ್ಚುತ್ತಿದ್ದಾರೆ. ಸಿನಿಮಾ ಪ್ರೊಡಕ್ಷನ್ 1992 ಮಾ ಕ್ಷತ್ರಿಯ ಗಣೇಶನ್ ಗಲಾಟೆ ಆದ್ಮೇಲೆ ರೋಜಾ ತೆಲುಗು ಮಾಡಿದ್ರು. ಅದಾದ್ಮೇಲೆ ಭಾಳ ಗ್ಯಾಪ್ ಕೊಟ್ಟಿದ್ದು, ಯಾಕಂದರೆ ಸಂಗೀತ ಕ್ಷೇತ್ರದಲ್ಲೇ ಭಾಳ ಬ್ಯುಸಿ ಆಗಿಬಿಟ್ಟಿದ್ವಿ ನಾವು. ಸೊ ಹಾಗಾಗಿ ಇವಾಗ ಸುನೀಲ್ ಅವರು ಮತ್ತು ನಿಖಿಲ್ ಸಾರು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರು. ಸೊ ಈ ಸಿನಿಮಾದಲ್ಲೂ ನಂದೊಂದು ಪಾತ್ರ, ಸರ್ ಡೈರೆಕ್ಟರ್ ಸರ್ ಪಾತ್ರ ಇದೆ ಈ ಥರ ಅಂತ ಹೇಳಿದರು. ಯಾವ ಥರ ಅಂತ ನಾನು ಬಿಟ್ಕೊಡೋಂಗಿಲ್ಲ, ಹೇಳೋಂಗಿಲ್ಲ. ಸೊ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಸ್ನೇಹಿತ ಶರತ್ ಚಕ್ರವರ್ತಿ ಇದಕ್ಕೂ ಡೈಲಾಗ್ ಬರುತ್ತೆ, ಹಾಗಾಗಿ ಅವನು ಈ ಪಾತ್ರದ ಬಗ್ಗೆ ನನಗೆ ಹೇಳಿದಾಗ ಖುಷಿ ಇದೆ. ಅಂದರೆ ಮತ್ತೆ ನಿಖಿಲ್ ಸರ್ ಜೊತೆ ಆ್ಯಕ್ಟ್ ಮಾಡ್ತೀನಿ ಅನ್ನೋ ಹೆಮ್ಮೆ ಇದೆ ನನಗೆ. ಆಂಜನೇಯ ಸ್ವಾಮಿಗೆ ಕೈ ಮುಗಿದು ಹೊಸ ಚಿತ್ರಕ್ಕೆ ಚಾಲನೆ ಕೊಟ್ಟಿರೋ ಚಿತ್ರತಂಡ ಶೂಟಿಂಗ್ ಶುರು ಮಾಡೋ ಹುಮ್ಮಸ್ಸಿನಲ್ಲಿದೆ. ಅರ್ಚನಾ ಶರ್ಮಾ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 5.